मानकायोग बरी बदने अयो नी पे कुदले मार्केट बर्तान नंगीनो लुंगीनो तत्तारे अंगीतल कमंगी अय्य मुदली अटकोटाकिल्वा मालगीर आवना एब्साके अंदेलू मार्केट होता हंगी उत्ता मंगलवार स्नान मद्दे पुंगी उड़ोबोदा ना मैं क्यों नोड़े यहां हटद कई हाक नोड़ हेल्ता डाक्टर डॉक्टर डॉक्टर अदे अदे ऐन इक बंदीरा ना ड्यूटी अल्वे विजय मद्वे आगे स्वल्प जवाबदारी तक निंदे व्यवहार सहाय इनमेल रेस्ट को बारे मद्वे आगे इन हूगर ना दिन सत्ता सतोषवा विजय अलप ले लक्ष्मीपति विजय कूद ले लक्ष्मीपति ನಿನ್ನ ಮಗನ ಮುದ್ದು ಮಾಡಿ 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 ಅವನ ಹಾಳ ಮಾಡ್ತಾ ಇದ್ದ ಗೊತ್ತೇನು ಓ ಸೀತಾಪತಿ ಇರೋನ ಒಬ್ಬ ಮಗ ಅವನು ಸಂತೋಷವಾಗಿರಬೇಕು ಅಂತ ಕಣೋ ನನ್ನ ಆಸೆ ಹೌದಯ್ಯ ನಿನಗೆ ಅವನು ಸಂತೋಷವಾಗಿರಬೇಕು ಅಂತ ಆಸೆ ನನಗೆ ಅವನು ನೀನು ಇಬ್ಬರು ಸಂತೋಷವಾಗಿರಬೇಕು ಅಂತ ಗೊತ್ತಾ ಹೇ ವಿಜಯ್ ಹಾಯ್ ಜೂಲಿ ನೋಡು ನನ್ನ ಹೆಂಡತಿ ವಾಣಿ ನನ್ನ ಜೂಲಿ ಅಂತ ಏನ್ ವಿಜಯ್ ಮೊದಲ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತೇ ಬಿಟ್ಟ್ಯಾ ಅದು ಸರಿ ಇನ್ನು ಇಂಥ ಬ್ಯೂಟಿಫುಲ್ ವೈಫ್ ಸಿಕ್ಕಿರಬೇಕಾದ್ರೆ ನಮ್ಮ ಅಂತ ಫ್ರೆಂಡ್ಸ್ ಅಲ್ಲಿ ಏನು ಜ್ಞಾಪಕದಲ್ಲಿ ಇರುತ್ತೆ ಅಚ್ಚರಿ ಒಂದು ದಿನ ನಾನು ಬರ್ತೀಯಾ ಹಾ ನೀವು ಇಬ್ರು ಮಾತಾಡ್ತಾ ಇರಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಓಕೆ ಓಕೆ ಕಂಗ್ರಾಚುಲೇಷನ್ಸ್ ವಾಣಿ ಥ್ಯಾಂಕ್ ಯು ಯು ಹ್ಯಾವ್ ಗಾಟ್ ಎ ಹ್ಯಾಂಡ್ಸಮ್ ಹಸ್ಬಂಡ್ ವಿಜಯ್ ನಿಮಗೆ ಎಷ್ಟು ದಿನದಿಂದ ಪರಿಚಯ 3 ವರ್ಷದಿಂದ ಓಹ್ ಒಂದು ದಿವಸನೂ ನಾವು ಮೀಟ್ ಮಾಡದೆ ದಿವಸನೇ ಇಲ್ಲ एवरी संडे रेग्युलर पिक्चर और पिकनिक फाइन पे टेनिस एक्सक्यूज मी श्योर वाणी याक्री ಓದ್ತಿಯಾ ಇಷ್ಟು ಓದ್ಬೇಕು ಇನ್ನೂ ಓದ್ಬೇಕು ಅಂದ್ರೆ ನನ್ನ ಗತಿ ದೇವರೇ ಗತಿ ಯಾಕೆ
ಇನ್ನೇನ್ ಮತ್ತೆ 24 ಗಂಟೆನೋ ನೀನು ಇದ್ರ ಜೊತೆಗೆ ಇದ್ಬಿಡು ನನ್ನ ಗತಿ ಇನ್ನೇನಾಗುತ್ತೆ ಮೇಡಂ ಆವಾಗ ಆವಾಗ ಅದೇ ನೈಟ್ ಸ್ವಲ್ಪ ವಿಚಾರಿಸ್ಕೊತೀರಾ ಹೋಗ್ರಿ ಇದೇ ನನ್ನ ರೂಮ ನಿನ್ನ ರೂಮ ಈ ಕಪ್ಸ್ ಪುಸ್ತಕಗಳು ಎಲ್ಲಾ ನೋಡಿ ನಿನ್ನ ರೂಮ ಅನ್ಕೊಂಡ್ಬಿಟ್ಟರು ನಾನೇ ನಿಮ್ಮೊಳಗಿರ್ಬೇಕಾದ್ರೆ ನಂದೆಲ್ಲ ನಿಮ್ದೆ ಅಲ್ವಾ ಹೌದಾ ಹಾಗಾದ್ರೆ ಆ ಕೆನ್ನೆ ತುಟಿ ಸ್ವಲ್ಪ ಕೊಡ್ತೀಯ ಯಾಕೋ ಕಚ್ಚೋಕೆ ಬೇಡಪ್ಪ ನೋವಾಗುತ್ತೆ ಆ ನೋವಲ್ಲು ಒಂಥರ ಹಿತ ಇರುತ್ತೆ ನೋಡಮ್ಮ ಇದು ಸಿರುಕ್ ಮಿಲ್ಸಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇದರಲ್ಲಿ 60% ಷೇರು ನಮಗೆ ಇದೆ ಇವರ ಮ್ಯಾನೇಜರ್ ತುಂಬಾ ಹಳಬ ತುಂಬಾ ಎಫಿಷಿಯಂಟ್ ಕೂಡ ಹೌದು ಆಮೇಲೆ ರಮಣ ರಮಣ ಎಸ್ಟೇಟ್ ಮೇಲೆ ತಗೊಂಡು ಹೋಗ ರಾಯ್ರೆ ರಾತ್ರಿ 10 ಗಂಟೆ ಆಯ್ತು ಆ ಮಗು ಮಲ್ಕೊಳ್ಳಿ ಬಿಡಿ ಅಲ್ಲ ಬೆಳಗ್ಗೆಯಿಂದ ಅದನ್ನ ಕೂರಿಸ್ಕೊಂಡು ತಲೆ ಚಿಟ್ಟಿಡ್ತಾ ಇದ್ದೀರಲ್ಲ ಒಂದೇ ಒಂದು ಬಾಕಿ ಇರೋದ ಎಸ್ಟೇಟ್ ಮೇಲೆ ತಗೊಂಡು ಹೋಗ ಅದನ್ನ ಬೆಳಗ್ಗೆ ನೋಡ್ಕೊಂಡ್ರೆ ಆಗಲ್ವೇ ಹೋಗಮ್ಮ ನಿಮ್ ಮಲ್ಕೋಗಮ್ಮ ಪರವಾಗಿಲ್ಲ ರಮಣರೇ ಯಾ ರಾಮ ಹೋದ ವನವಾಸಕ್ಕೆ ನೀನ್ ಹೋಗ್ತಾ ಇರಿ ಮಲ್ಕೋಗಮ್ಮ ನಾಳೆ ನೋಡ್ಕೊಂಡು ಹೋಗಮ್ಮ ವಾಣಿ ನೀನ್ ಹೋಗಿ ಮಲ್ಕೋಮ್ಮ ಅವನು ಹೇಳಿದ ಮೇಲೆ ಮುಗ್ದೇ ಹೋಯ್ತು ನೀನ್ ಹೋಗಿ ಮಲ್ಕೋಗಮ್ಮ ಸರಿ ಮಾವ ನೀವು ಮಲ್ಕೊಳ್ಳಿ ಸ್ಟ್ರೈನ್ ಮಾಡ್ಕೋಬೇಡಿ ರಮಣ ರಮಣ ಎಂತ ಮುತ್ತಿನಂತ ಸೊಸೆ ಸಿಕ್ಕಿದಾಳೋ ನನಗೆ ಅವಳು ಆರ್ಡರ್ ಮಾಡಿಬಿಟ್ಲು ಮಲ್ಕೊಳ್ಳಿ ನೀವು ಅಂತ ನಾನು ಬಂದಿದ್ದು ತಮಟೆ ಬಡ್ದಂಗ ಆಯ್ತೇನೋ ಕ್ಷಮಿಸ್ಬಿಡಿ ನಾನು ಬಂದಿದ್ದು ಈ ಡಾಕ್ಯುಮೆಂಟ್ಸ್ ಸೈನ್ ಮಾಡಿಸ್ಕೊಂಡು ಹೋಗಕ್ಕೆ ಯಾವ ಡಾಕ್ಯುಮೆಂಟ್ಸ್ ಅಮ್ಮನರೇ ಅದು ಅದೇ ಅಮ್ಮ ಎಕ್ಸ್ಪೋರ್ಟ್ ಕಂಪನಿ ಇದು ಓ ನೆನ್ನೆ ಡ್ರಾಪ್ ಮಾಡಿದ್ನಲ್ಲ ಅದ ಮಾನವ್ರು ನೋಡಿದ್ರ ನೋಡಿದ್ರಮ್ಮ ನಾ ಬರ್ಲೆ ಬರ್ಲೆ ಅದ್ರಲ್ಲಿ ಏನಿದೆ ಅಂತ ನೋಡಿದ್ರ ಯಾಕೆ ನೋಡ್ಬೇಕು ನೋಡ್ಬಿಟ್ರೆ ನನಗೆ ಅರ್ಥವಾಗತ್ತಾ ಹಾಗಲ್ಲ ಡಾನಿ ಯಾವಾದ್ರೂ ಪೇಪರ್ಗೆ ಸೈನ್ ಮಾಡಕ್ ಮುಂಚೆ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಬೇಡ ಅದಕ್ಕೆ ನಿನ್ ಮದುವೆ ಮಾಡ್ಕೊಂಡಿರೋದು ಆಫೀಸ್ ಡೀಟೇಲ್ಸ್ ಎಲ್ಲ ನೀನ್ ನೋಡ್ಕೊ ಅದೆಲ್ಲ ನನಗೇನು ಅರ್ಥವಾಗಲ್ಲ ಓಹೋ ನಿಮ್ಮ ಆಫೀಸ್ ವ್ಯವಹಾರ ನೋಡ್ಕೊಳಕ್ಕೆ ನನ್ ಮದುವೆ ಮಾಡ್ಕೊಂಡ್ರ ನಿನ್ ವಿದ್ಯೆ ಆಫೀಸ್ ಕೆಲ್ಸಕ್ಕೆ ನಿನ್ ಪ್ರೀತಿ ರೂಪ ಯೌವನ ಎಲ್ಲ ನನಗೆ ಏನವ ಕರೆದ್ರಂತೆ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು ಬಾಮ್ಮ ಬಾ ಕೂತ್ಕೋ ತಗೋಮ್ಮ ಏನವ ಇದು ಅಮ್ಮ ತುಂಬಾ ಭಾರವಾಗಿದೆ ಬೇಗ ತಗೋಮ್ಮ ಇಷ್ಟು ವರ್ಷದಿಂದ ಈ ಭಾರ ಹೊತ್ತು ಹೊತ್ತು ಸಾಕಾಗಿದೆ ಇನ್ನು ನಾನು ಹೊರಲಾರೆ ತಗೋಮ್ಮ ಪರವಾಗಿಲ್ಲಮ್ಮ ಪರವಾಗಿಲ್ಲ
ಇಳಿತೋ ಇಲ್ವೋ ಹಾಯಾಗಿ ಸ್ವಲ್ಪ ದಿವಸ ರೆಸ್ಟ್ ತಗೊಳ್ಳಿ. ಸ್ವಲ್ಪ ದಿವಸ ಯಾಕೆ, ಪೂರ್ತಿ ತಗೊಂಡ್ಬಿಡ್ತೀನಿ ಆಮೇಲೆ ನೋಡಮ್ಮ. ಇದು ಅದು ಹೇಗೆ ಸಾಧ್ಯ? ಹುಟ್ಟ ಮೊಮ್ಮಗ ನಿಮ್ಮನ್ನ ಹರಾಜಾಕ್ತಾನೆ. ತಲುಪು ತಲುಪು. ಏನಿಲ್ಲ ಏನಿಲ್ಲ ಅಮ್ಮ, ಹೋಗಮ್ಮ ಹೋಗಿ 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 ಮಾವ ಅವರಿಗೆ ಸ್ವಲ್ಪ ಆತರ ಕೊಡು. ಹೋಗಮ್ಮ. ಸರಿ. ವಾರೆ ಅಲ್ಲ, ನಿಮ್ ಬುದ್ಧಿಗೆ ಹೀಗ್ಯಾಕೆ ಮಂಕವಿತು? ಯಾಕಯ್ಯ ಏನಾಯ್ತು? ಈಗ ಎಷ್ಟು ಗಂಟೆ? ಹತ್ತು ಗಂಟೆ. ನಿಮ್ ಮದ್ವೆ ಆದ ಹೊಸ್ತಲ್ಲಿ ಹೀಗೆ ಹತ್ತು ಗಂಟೆವರೆಗೂ ಕೂತಿರ್ತಿದ್ರ? ಅಯ್ಯೋ, ನನ್ ಬುದ್ಧಿ ಹೊಳಿಲಿಲ್ಲ. ಅದ್ಯಾಕೆ ಹೊಳಿಬೇಕು? ವಯಸ್ಸಾಗೋಯ್ತು. ನಿನಗೆ ವಯಸ್ಸು ಕಡಿಮೆ ಆಗಿರೋದು. ದಾರಿ ಬಿಡ್ರಿ ಪ್ಲೀಸ್, ದಾರಿ ಬಿಡ್ರಿ. ಅಯ್ಯೋ, ಅಡಿಗೆ ಮನೆ ಬಂದು ಏನ್ರಿ ಗಲಾಟೆ ಮಾಡ್ತಾ ಇದ್ದೀರಾ? ಪ್ಲೀಸ್ ಕೊಡಬೇಕಾದ್ದನ್ನು ಕೊಟ್ಟಿಲ್ಲ, ಬಾಕಿ ವಸೂಲಿ ಮಾಡೋಕ್ ಬಂದಿದ್ದೀನಿ. ಒಳ್ಳೆ ಮಾತಲ್ ಕೊಡೋದನ್ನ ಕೊಟ್ಟು ಬಿಡು. ನೀನಾಗೆ ಕೊಟ್ರೆ ಸರಿ, ಇಲ್ಲ ಬಡ್ಡಿ ಸಮೇತ ವಸೂಲು ಮಾಡ್ಬೇಕಾಗತ್ತೆ. ಇವತ್ ನಾನು ರೂಮ್ಗೆ ಬರಲ್ಲ, ಏನ್ ಮಾಡ್ತೀರಾ? ರೂಮ್ಗೆ ಬರಲ್ವಾ? ಬರೋಲ್ವಾ? ಸೀರೆ ಬದಲಾಯಿಸೋಕೆ ಯಾರು ಬರ್ತಾರೆ ರೂಮ್ಗೆ? ನಿಮ್ಮನ್ನ ಒಂದು ಎರಡು ಮೂರು ಇಂದು ಬೇರೆ ಎಷ್ಟೊಂದು ಜೇನು ಒಂದಾದೆ ಎಂದು ನೀನು ನೀನು ಒಂದು ಎರಡು ಮೂರು ಇನ್ನು ಬೇರೆ ನೀನು ಕೊಟ್ಟ ಮೇಲೆ ಚೆಲುವಿಗೆ ತಿಂಗಳೇ ನಾಚಿದೆ, ಆ ಶಿಲ್ಪಿಯ ಕಲ್ಪನೆ ಮೀರಿದೆ. ಜೊತೆಯಡಿ ಮನಸ್ಸಿದು ಹಾಡಿದೆ, ನಿದೆಯಲ್ಲಿ ತಾಳವು ಹಾಕಿದೆ. ಹೂತೇರಲಿ ಬಂದವನ ದೇವಿಯೋ, ಮರೆ ನೋಡಲು ಬಂದ ರತಿ ದೇವಿಯೋ. ಸಂತೋಷದ ಸಂತೋಷದ ಒಂದು ಎರಡು ಮೂರು ಇನ್ನು ಬೇಕೆ ನೀನು ಕೊಟ್ಟ ಮೇಲೆ ಲೆಕ್ಕೈ ಒಂದೊಂದರಲ್ಲಿ ಎಷ್ಟೊಂದು ಜೇನು ಒಂದಾದೆ ಎಂದು ನೀನಲ್ಲಿ ಮೇಲೆ ಒಂದು ಎರಡು ಮೂರು ಇನ್ನು ಬೇಕೆ ನೀನು ಕೊಟ್ಟ ಮೇಲೆ ಲೆಕ್ಕೈ. ನುಡಿದರೆ ಸರಿಗಮ ನೀಡಿದು ನಿನ್ನಿಂದಲೇ ಈ ಬೆಂಕಿಯು ತುಂಬಬೇಕು. ಒಂದು
ಎರಡು ನೂರು ಇನ್ನು ನೀನು ಕೊಟ್ಟ ಮೇಲೆ ಒಂದೊಂದರಲ್ಲಿ ಎಷ್ಟೊಂದು ಜೇನು ಒಂದಾದೇ ಎಂದು ಏನಲ್ಲಿ ನೀನು ಒಂದು ಎರಡು ಮೂರು ಎಂದು ಬೇಕೆ ನೀನು ಕೊಟ್ಟ ಮೇಲೆ ಒಂದು ಎರಡು ಮೂರು ಇನ್ನು ಬೇಕೆ ನೀನು ಕೊಟ್ಟ ಮೇಲೆ ಕೈಯಿಕೆ ಮೆತ್ತಿಗೆ ನನ್ನ ಗುಡಿಸ್ಬಿಟ್ಟಿಯ ಎಲ್ಲಿ ನಿಮ್ ಯಜಮಾನ ಇದ್ದಾನ ಇನ್ನು ಇಲ್ಲ ಬುದ್ಧಿ ಮಲಕಂಡವ್ರೆ ಗಂಟೆ ಒಂಬತ್ತಾಯ್ತು ಇನ್ನೂ ಮಲಗಿಲ್ಲನ ಡಾಕ್ಟ್ರೇ ಈ ನಡುವೆ ಯಜಮಾನರು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಹೌದೇನೋ ಅವನು ಚೆನ್ನಾಗಿ ನಿದ್ದೆ ಮಾಡ್ಲಿ ನೀವು ಚೆನ್ನಾಗಿ ತಿನ್ನಿ ಯಾಕೆಂದ್ರೆ ಚೆನ್ನಾಗಿ ನಿದ್ದೆ ಮಾಡೋದು ಚೆನ್ನಾಗಿ ತಿನ್ನೋದು ಆರೋಗ್ಯದ ಲಕ್ಷಣ ಕರಿಯ ಚೆನ್ನಾಗಿ ಬಡಿಸು ಬಡಿಸಾಕಿಲ್ಲ ಇದು ಸ್ಪೂನ್ ಏನೋ ಅಯ್ಯೋ ಸೌಟು ರಮಣನೆ ಮಾಮವ್ರನ್ನ ಬೇಗೆಪ್ಸಿ ಆಯ್ತಮ್ಮ ಕಾಫಿ ಅಲ್ಲೇ ಅಯ್ಯೋ ರಾಮ ತರ್ತಾ ಇದೀನಲ್ರಿ ಅಷ್ಟರಲ್ಲಿ ಆತ್ರನ ತಗೊಳ್ಳಿ ಡಾಕ್ಟ್ರಿ ಮಾಮವ್ರಿಗೆ ಇಂಜೆಕ್ಷನ್ ಗೊತ್ತಾಯ್ತಾ ನಿಮ್ಮ ಮಾವ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ರಮ್ಮ ಇವತ್ತು ನಾನು ನಿಜವಾಗ್ಲೂ ಅನಾಥನಾಗ್ಬಿಟ್ಟೆ ನಿಜವಾಗ್ಲೂ ಅನಾಥನಾಗ್ಬಿಟ್ಟೆ ತೊಂದಿ ಮಾಡಿಕೊಂಡೋಗ್ಬಿಟ್ಟೆ ಅಪ್ಪ ಇವನ್ನೇ ಉಳಿಸ್ಕೊಳ್ತೇ ಇದ್ದ ಮೇಲೆ ಇನ್ನು ಮೆಡಿಕಲ್ ಕಿಟ್ ಹಾಕಿ ರಮಣ್ಣವ್ರೆ ಇದನ್ನು ಅವನ ಜೊತೆಲೆ ಸುಟ್ಟುಬಿಡಿ ದೊಡ್ಡ ಯಜಮಾನಿದ್ದಾಗ ಇಷ್ಟೊತ್ತು ಮೀಟಿಂಗ್ ಮುಗ್ದೇ ಹೋಗ್ತಿತ್ತು ಅವ್ರ ಮಗ ವಿಜಯ್ಗೆ ಇನ್ನೂ ಏನು ತಿಳಿಯಲ್ಲ ಅದು ಯಾರು ನಿಭಾಯಿಸ್ತಾರೋ ಏನೋ ಅರ್ಜೆಂಟ್ ಆಗಿ ಮೀಟಿಂಗ್ ಕರೆದ ವಿಷಯ ಏನು ಮಾತಾಡಿ ಸರ್ ಈ ತಿಂಗಳು ಆಡಿಟ್ ರಿಪೋರ್ಟ್ ನಲ್ಲಿ ನಿಮ್ ತಂದೆಯವರು ಕೆಲವು ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳಿದ್ರು ಸರ್ ಫಾರಿನ್ ಕಂಪನಿ ಎಂಕ್ವೈರೀಸ್ ಬಂದಿದೆ ನಾವೇ ಡೈರೆಕ್ಟ್ ಆಗಿ ಡೀಲ್ ಮಾಡೋಣ ಅಥವಾ ಅಲ್ಲಿ ನಮ್ಮ ಏಜೆಂಟ್ಸ್ಗೆ ರೆಫರ್ ಮಾಡೋಣ ಅದ್ರ ಡೀಟೇಲ್ಸ್ ಇದರಲ್ಲಿದೆ ವಾಣಿ ಈ ವ್ಯವಹಾರದ ವಿಷಯಗಳೆಲ್ಲ ನನ್ನ ತಲೆಗೆ ಹೋಗಲ್ಲ ನೀನೆ ನೋಡ್ಕೋ ಸಾಯಂಕಾಲ ಮನೆಗೆ ಬೇಗ ಬಂದ್ಬಿಡು ಕಾಯ್ತಾ ಇರ್ತೀನಿ
ನನ್ನ ವ್ಯವಹಾರನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿ ಅಂತ ನನಗೆ ಗೊತ್ತು. ವಿಜಯನ ನೋಡ್ಕೊಳ್ಳೋ ಜವಾಬ್ದಾರಿ ಜೊತೆಗೆ ನಾನು ನಿನಗೆ ಇನ್ನೊಂದು ಜವಾಬ್ದಾರಿನೂ ಕೊಡ್ತಾ ಇದ್ದೀನಮ್ಮ. ನೀವೇನೇ ಜವಾಬ್ದಾರಿ ಕೊಟ್ಟರು ಅದನ್ನು ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ನನ್ನಲ್ಲಿದೆ ಅನ್ನೋ ಆತ್ಮವಿಶ್ವಾಸ ನನಗಿದೆ ಮಾವ. Let me go through the auditor's report. I shall explain you later. Okay? Okay, madam. Ramanare, ನಾಳೆ ಬೆಳಗ್ಗೆ 10 ಗಂಟೆಗೆ ಆಡಿಟರ್ಸ್ ನ ಮನೆಗೆ ಬರಕ್ಕೆ ಹೇಳಿ. ಆಗ್ಲಮ್ಮ. ಈ ಪಾರ್ಟಿ ಸ್ಟ್ಯಾಂಡಿಂಗ್ ಏನು ಅಂತ ನಮ್ಮ ಫಾರಿನ್ ಏಜೆಂಟ್ಸ್ಗೆ ರೆಫರ್ ಮಾಡಿ. ಅವರಿಂದ ರಿಪ್ಲೈ ಬಂದ್ಮೇಲೆ ಡಿಸೈಡ್ ಮಾಡೋಣ. ಸರಿ ಮೇಡಮ್. ಅಮ್ಮ ವಾಣಿ, ನಮ್ ಫ್ಯಾಕ್ಟ್ರಿನೆಲ್ಲ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ. ನಿನ್ನ ನೋಡಿಲ್ವಲ್ಲ. ಸರಿ ರಮಣರೇ, ನಡೀರಿ ಹೋಗೋಣ. ನಂಗೀಗ ಅರ್ಥ ಆಗ್ತಾ ಇದೆ ನೀವು ಎಂಥ ಕಿಲಾಡಿಗಳು ಅಂತ. ಇದ್ರಲ್ಲಿ ನನ್ ಕಿಲಾಡ್ತನ ಏನಿದೆ? ಅದ ಇಷ್ಟು ದೊಡ್ಡ ವ್ಯವಹಾರ ಇದೆ, ಇದನ್ನೆಲ್ಲ ನೋಡ್ಕೊಳ್ಳೋದ್ ಹೇಗಪ್ಪ? ನಾನಂತೂ ಓದಿಲ್ಲ, ನಮ್ ತಲೆಯಲ್ಲಿರೋ ಬರೀ ಜೇಡಿ ಮಣ್ಣು ತಿಳ್ಕೊಂಡು ಓದಿರೋ ನನ್ನ ಮದುವೆ ಮಾಡ್ಕೊಂಡಿದ್ದೀರಲ್ಲ. ಕಿಲಾಡಿಗಳಲ್ಲ ನೀವು. ಆಫೀಸ್ ಕೆಲ್ಸಕ್ಕೆ ಮ್ಯಾನೇಜರು ಆಯ್ತು, ಮನೆಯಲ್ಲಿ ಹೆಂಡತಿನೂ ಆಯ್ತು ಅಂತ ನನ್ ಮದುವೆ ಮಾಡ್ಕೊಂಡಿದ್ದೀರಿ. ಧರ್ಮಪತ್ನಿ ಅಂದ್ರೆ ಹೇಗಿರ್ಬೇಕು ಅಂತ ಗೊತ್ತಾ? ಹೇಳ್ತೀನಿ ಕೇಳು. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶಯನೇಶು ವೇಶ್ಯ, ಕ್ಷಮಯಾ ಧರಿತ್ರಿ ಅನ್ನೋದು ಗೊತ್ತಿಲ್ವಾ? ಇಷ್ಟೆಲ್ಲ ಓದಿದೀಯಾ? ಪರವಾಗಿಲ್ವೇ, ಇಷ್ಟೆಲ್ಲ ತಿಳ್ಕೊಂಡ್ರಿ. ಅದೆಲ್ಲ ನಿಂಗ್ಯಾಕೆ? ನಂಗೆ ನಿದ್ದೆ ಬರ್ತಿಲ್ಲ. ಅಯ್ಯೋ ರೀ, ನನ್ ಮೇಲೂ ಸ್ವಲ್ಪ ಕರುಣೆ ಇಡಿ. ಬೆಳಿಗ್ಗೆಯಿಂದ ಫ್ಯಾಕ್ಟ್ರಿ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನ್ರಿ. ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನನಗೆ ನೀನು ಬೇಕು. ಹಾಗಾದ್ರೆ ಒಂದು ಅರ್ಧ ಗಂಟೆ ವೇಟ್ ಮಾಡಿ, ಈ ಫೈಲ್ಸ್ ಎಲ್ಲ ಫಿನಿಶ್ ಮಾಡ್ಬಿಟ್ಟು ಬರ್ತೀನಿ. ಸದ್ಯ ನಾನು ಓದಿರೋದ್ರಿಂದ ಸರಿ ಹೋಯ್ತು, ನಿಮ್ಮ ಅದೃಷ್ಟ ನಾನ್ ಸಿಕ್ಕಿದ್ದೀನಿ. ಹಿಂದೆ ಹೋಗಿದ್ರೆ ನಿಮ್ ಗತಿ ಗೋವಿಂದ. ಅಂದ್ರೆ ನಾನು ಅವಿದ್ಯಾವಂತ ಅಂತೀಯ? ಅದ್ ಹೇಳ್ಬೇಕಾ? ಗೊತ್ತಾಗಲ್ವಾ? ಇವತ್ತು ಸಾಕು, ಒಳ್ಳೆ ಹುಡುಗನಾಗೆ ಹೋಗಿ ಮಲ್ಕೊಳ್ಳಿ. ಡೋಂಟ್ ಡಿಸ್ಟರ್ಬ್ ಮೀರಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಟೇಕ್ ಕೇರ್ ಸೇ, ಕೂತ್ಕೊಳ್ಳಿ. ನೋಡಿ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಸರಿಯಾಗಿದ್ರೆ ಸಬ್ಮಿಟ್ ಮಾಡ್ಬಿಡಿ. ಓಕೆ, ಪ್ಲೀಸ್ ಟೇಕ್ ದಿಸ್. ತಗೊಳ್ಳಿ. ವಾಣಿ, ಇದಕ್ಕೆ ಸೈನ್ ಮಾಡ್ಕೊಂಡ್ ಬಾಂಗು. ಏನಿದೆಲ್ಲ? ಅದೇನಪ್ಪ ಇನ್ಕಮ್ ಟ್ಯಾಕ್ಸು, ಡೆತ್ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸು, ಎಸ್ಟೇಟ್ ಡ್ಯೂಟಿ, ಇದಕ್ಕೆಲ್ಲ ಸಂಬಂಧಪಟ್ಟದ್ದು. ಆ ವಿಜಯ್, ಆ ಮಗು ರಾತ್ರಿಲ್ಲ ಕೂತ ಇದನ್ ರೆಡಿ ಮಾಡಿದ್ಯಲ್ಲಪ್ಪ. ನಿಜವಾಗ್ಲೂ ಅಂತ ಬುದ್ಧಿವಂತರು ಅದ್ ಹೆಂಚಿ ಸಿಕ್ಕಿದ್ ನಿನ್ ಅದೃಷ್ಟ ಅನ್ನಪ್ಪ. ಅಂದ್ರೆ ಅವಳು ಬುದ್ಧಿವಂತರು, ನಾನ್ ದಡ್ಡ ಅಂತ ಆಗಲ್ಲ. ಹೋಗ, ಅವಳನ್ನೇ ಕಳ್ಸ. ಆಯ್ತು. ಡಾರ್ಲಿಂಗ್. ಏನ್ ಡಾರ್ಲಿಂಗ್, ಸೈನ್ ಮಾಡಿ ಕಳಿಸಿ ಅಂದ್ರೆ ನನ್ನೇ ಬಾಂದ್ರಂತೆ. ತಪ್ಪೇನು ಅದ್ರಲ್ಲಿ? ಏನಿದೆ ಅಂತ ನನಗೆ ಗೊತ್ತಾಗೋದು ಬೇಡವಾ? ಹಾ, ಗೊತ್ತಾಗ್ಬೇಕಾದ್ದೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ರು ನಿಮ್ಗೆ ಅರ್ಥ ಆಗೋಲ್ಲ. ನೋಡಿ, ಕೆಳಗಡೆ ಆಡಿಟರ್ಸ್ ಎಲ್ಲ ವೇಟ್ ಮಾಡ್ತಾ ಇದಾರೆ, ನಾನು ಹೋಗ್ಲೇಬೇಕು. ಹಾ, ಬೇಗ ಸೈನ್ ಮಾಡಿ ಪ್ಲೀಸ್. ವಾಣಿ, ಅರ್ಥ ಮಾಡ್ಕೊಳಕ್ಕೆ ನಾನು ನಿನ್ನಷ್ಟು ಓದಿಲ್ಲ. ನಾನೊಬ್ಬ ಅವಿದ್ಯಾವಂತ ಅನ್ನೋದನ್ನ ಮಾತು ಬಿಡ್ತೀನಿ. ನೀನ್ ಜ್ಞಾಪಿಸ್ದಾಗ್ಲೇ ನನಗದ ಜ್ಞಾಪಕ ಬರೋದು. ನೋಡಿ, ಸಾಯಂಕಾಲ ಎಲ್ಲೂ ಹೋಗ್ಬೇಡಿ, ನನ್ನ ಫ್ರೆಂಡ್ ವೆಡ್ಡಿಂಗ್ ಆನಿವರ್ಸರಿ ಇದೆ, ನಾವು ಹೋಗ್ಲೇಬೇಕು. ಓಕೆ? ಹಲೋ ಸುರೇಶ್. ಹಲೋ. ನಂತರ ವೆಡ್ಡಿಂಗ್ ಆನಿವರ್ಸರಿ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ. ಹಲೋ. ಹಲೋ.
ಬಂದಿಲ್ಲ, ಐ ವೆರಿ ಹ್ಯಾಪಿ. ಬರ್ದೇನೆ, ನನಗೇನ್ ಜಂಬ ಇಲ್ಲ. ಆಗಲ್ಲ, ಟೈಮ್ ಇರ್ಬೇಕಲ್ಲ, ಮನೆ ಕೆಲಸ, ಆಫೀಸ್ ಕೆಲಸ, ಪಿಎಚ್ಡಿ ಥೀಸಿಸ್ ಬೇರೆ ಬರೀಬೇಕು. ಒಬ್ಬಳೇ ಎಷ್ಟು ಕೆಲಸ ಅಂತ ಮಾಡ್ತೇನೆ, ನೀವೇನು ತಲೆನೋ ಅಥವಾ ಕಂಪ್ಯೂಟರ್? ಹೊಗಳಿಕೆ ಜಾಸ್ತಿ ಆಯ್ತು. ದೀಕ್ಷಿತ ಅಲ್ಲಿ ರಕ್ಷ ಇದ್ದಾರೆ, ಮಾತಾಡ್ಸ್ಕೊಂಡ್ರಣ. ಇಫ್ ಯು ಡೋಂಟ್ ಮೈಂಡ್ ಶಿಲ್ ಟೇಕ್ ಅ ಲವರ್. ಹಲೋ ಸರ್. ಹಲೋ ವಾಣಿ, ಹೌ ಆರ್ ಯು? ಫೈನ್ ಥ್ಯಾಂಕ್ ಯು. ಏನ್ ಸಮಾಚಾರ? ನಾನೆ ನಿಮ್ ಮನೆಗೆ ಬರೋಣ ಅಂತ ಇದ್ದೆ. ಯಾಕೆ, ಯಾವ್ದಾದ್ರು ಬುಕ್ಸ್ ಬೇಕಾಗಿತ್ತೆ? ಹಾಗೆ ಇಲ್ಲ, ನನ್ ಥೀಸಿಸ್ ಸಬ್ಮಿಟ್ ಮಾಡೋಕೆ ಐ ವಾಂಟೆಡ್ ಟು ಶೋ ಯು ಒನ್ಸ್. ನೋ ನೋ ನೋ, ಹಾಗೆಲ್ಲ ತೋರಿಸ್ಬಾರ್ದು, ಕಲಿತಾಯ್ತು ಅಲ್ವೋ? ಆಯ್ತು ಸರ್. ವಾಣಿ ಇದ್ರೆ ಮೊದಲ ಹಾಗಿಲ್ಲ, ತುಂಬಾ ಬ್ಯುಸಿ ಆಗಿರ್ತಾಳಲ್ಲ. ಏನ್ ಮಾಡ್ತಾಳೆ ಪಾಪ, ಆಫೀಸ್ ಕೆಲ್ಸ, ಮನೆ ಕೆಲ್ಸ ಎಲ್ಲ ಅವ್ರೊಬ್ಬರ ತಲೆ ಮೇಲೆ ಬಿದ್ದಿದೆಯಲ್ಲ. ಆಫೀಸ್ ಕೆಲ್ಸ ಅವ್ರ ಯಜಮಾನ್ರು ನೋಡ್ಕೋಬಹುದಲ್ಲ. ಅಯ್ಯೋ, ಅಲ್ಲೊಂದ್ ತೊಡ್ಕಿದೆ ಕಣೆ, ಈಸ್ ನೈದರ್ ಎಜುಕೇಟೆಡ್ ನಾರ್ ಇಂಟೆಲಿಜೆಂಟ್. ಅದಕ್ಕೆ ಹೇಳೋದು ಮ್ಯಾಥ್ ಸರಿಯಾಗಿ ನೋಡಿ ಮದ್ವೆ ಮಾಡ್ಕೋಬೇಕು ಅಂತ. ನೀ ಹೇಳೋದ್ ಕರೆಕ್ಟ್ ಕಣೆ, ವಾಣಿ ಕಾಲಿವರ್ಗೆ ಅವಳ ಹಸ್ಬೆಂಡ್ ಮ್ಯಾಚೇ ಅಲ್ಲ. ಅವ್ರ ಮನೆಗೆ ಹೋದ್ರಲ್ಲ? ಯಾವಾಗ? ಆಗ್ಲೇ ಹೋದ್ರು. ತಾರುಣ್ಯದ ಬಿಸಿನಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ. ಆಸೆ 6 ದಿವಸ, ಮೋಹ 3 ದಿವಸ ಅಂತ. ಜೀವನದಲ್ಲಿ ಬರೀ ಪ್ರೀತಿ ಒಂದಿದ್ರು ಸಾಲದಪ್ಪ. ಬಾಳಿನುದ್ದಕ್ಕೂ ಸಂತೋಷವಾಗಿರ್ಬೇಕಾದ್ರೆ ಗಂಡ ಹೆಂಡ್ರಲ್ಲಿ ಎಲ್ಲಾ ವಿಧದಲ್ಲೂ ಸಮಾನತೆ ಇರಬೇಕು. ಅಲ್ರಿ, ನನ್ನೊಬ್ಬಳ ಬಿಟ್ಟು ಬಂದಿದ್ರಲ್ಲ, ನೀವು ಮಾಡಿ ಸರಿನಾ? ನೀವು ಹೋದ್ಮೇಲೆ ಎಷ್ಟು ಜನ ಕೇಳಿದ್ರು ಗೊತ್ತಾ, ನಿಮ್ ಯಜಮಾನ್ರಲ್ಲಿ ಇದ್ದ ಎಲ್ಲ ಪ್ರೊಫೆಸರ್ಸ್, ಲೆಕ್ಚರರ್ಸ್ ಕೋರಿ ಕಟ್ಟಿ ಬಂದಿದ್ರು. ಅಂತ ಕಂಪನಿ ಸಿಗೋಲ್ಲ ರೀ, ಅಟ್ಲೀಸ್ಟ್ ಫಾರ್ ಮೈ ಸೇಕ್. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಇದ್ದಿದ್ರೆ ನಿಮ್ಗೆ ಏನಾಗೋದು? ದೊಡ್ಡ ಬೋರ್ ಹೊಡೆದು ಹೋಗೋದು. ಅಂತ ದೊಡ್ಡ ಕಂಪನಿಯಲ್ಲಿ ಇರೋಕೆ ನನಗೆ ಅರ್ಹತೆ ಇಲ್ಲ. ಇನ್ಮೇಲೆ ನನ್ನ ಅಂತ ಪಾರ್ಟಿಗಳಿಗೆ ಕರಿಬೇಡ.